ನಮಸ್ಕಾರ ಕಗ್ಗ ಐನೂರ ಎಪ್ಪತ್ತೆರಡು ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣ ಹೂದೆಂದು ಕೊರಗದಿರು ಕೆಟ್ಟನೆಂದೆಂದು ಮೆನ್ನದಿರು ಶರದಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆ ಏ ನಿಲವೆಲ್ಲೋ ಮಂಕುತಿಮ್ಮ ಮಾನ್ಯ ಗುಂಡಪ್ಪನವರು ಹೇಳುವಂತೆ ಎಲ್ಲರಲ್ಲೂ ಪ್ರತಿಭೆಯ ಅನಲಾ ಉಂಟು ಕೆಲವರು ಬೆಳಗುತ್ತಾರೆ ಮತ್ತೆ ಕೆಲವರು ಬೆಳಗುವುದಿಲ್ಲ ಕಾರಣಗಳು ಇದ್ದರೂ ವಾಸ್ತವ ಸತ್ಯ ಇದೆ ಆದ್ದರಿಂದ ಬೆಳಗುವವರೆಲ್ಲ ಅಹಂಕಾರ ಪಡುವುದಾಗಲಿ ಬೆಳಗದವರೆಲ್ಲ ಕೊರಗುವುದಾಗಲಿ ಸಲ್ಲ ಪ್ರತಿಯೊಬ್ಬರೂ ಅವರವರ ಕರ್ಮಾನುಸಾರ ಈ ಜಗತ್ತಿನಲ್ಲಿ ಪ್ರಕಾಶಿಸುತ್ತಾರೆ ಸೊನ್ನೆ ಕ್ಯಾಂಡಲ್ ಬಲ್ಬಿಗೂ ನೂರು ಕ್ಯಾಂಡಲ್ ಬಲ್ಬಿಗೂ ವ್ಯತ್ಯಾಸವೇನೆಂದರೆ ಎರಡಕ್ಕೂ ಬೆಳಗಲು ಸಾಧ್ಯ ಆದರೆ ಒಂದಕ್ಕೆ ಕ್ಷಮತೆ ಕಡಿಮೆ ಮತ್ತೊಂದಕ್ಕೆ ಹೆಚ್ಚು ಅವನ ಕೈವಾಡ ಹಾಗಾಗಿ ಕೊರಗದಿರು ಎಂಬ ಒಂದು ಆದೇಶವನ್ನು ನೀಡಿದ್ದಾರೆ ಶ್ರೀ ಡಿ ಜಿ ವಿಜಿ ಅವರು ಹಾಗಾದರೆ ನಾವು ಹೇಗೆ ಇರುವುದು ಎಂದರೆ ಡಿ ವಿ ಜಿ ಹೇಳಿರುವಂತೆ ಕೊರಗದಿರು ಎಂದು ಅಲ್ಪ ಸ್ವಲ್ಪ ಪ್ರತಿಭೆಯನ್ನು ಹೊತ್ತುಕೊಂಡೇ ನಾವು ಈ ಜಗತ್ತಿಗೆ ಬರುತ್ತೇವೆ ಎಲ್ಲಿಯೋ ಹುಟ್ಟುತ್ತೇವೆ ನಮ್ಮ ತಂದೆ ತಾಯಿಗಳು ಒಡ ಹುಟ್ಟಿದವರು ಬಂಧು ಮಿತ್ರರು ಒಟ್ಟಾರೆ ಹೇಳಬೇಕೆಂದರೆ ನಮ್ಮ ಪರಿಸರದಿಂದ ನಾವು ಹೊತ್ತು ತಂದ ಕ್ಷಮತೆ ಪ್ರಭಾವಿತವಾಗಿ ಬೆಳಗಬೇಕು ನಮ್ಮ ಸಂಪೂರ್ಣ ಮತ್ತು ಪ್ರಾಮಾಣಿಕ ಪ್ರಯತ್ನವಿದ್ದಲ್ಲಿ ಅದು ಬೆಳಗುವ ಸಾಧ್ಯತೆಗಳು ಖಂಡಿತ ಇವೆ ನಮ್ಮ ಕೊರತೆಗಳು ಅಥವಾ ನ್ಯೂನತೆಯನ್ನು ಪಕ್ಕಕ್ಕೆ ಸರಿಸಿ ಕೊರಗದೆ ಜಗತ್ತಿನ ಸತ್ಯವನ್ನು ಮುಕ್ತವಾಗಿ ಮನಸ್ಸಿನಿಂದ ಬರಮಾಡಿಕೊಂಡರೆ ಒಳಗಿನ ದೀಪ ಪ್ರಾಜ್ವಾಲಮಾನವಾಗಿ ಬೆಳಗುತ್ತದೆ ಪ್ರಯತ್ನವನ್ನೇ ಪಡದೆ ಅಯ್ಯೋ ಎಂದು ಗೋಳಾಡುವವರು ಕೊನೆಯವರೆಗೂ ಬೆಳಗದೆ ಜನ್ಮ ಜನ್ಮಾಂತರದಿಂದ ಹೊತ್ತು ತಂದಿದ್ದ ಪ್ರತಿಭೆಯೂ ಅರಲ್ಲದೆ ಸುರುಟಿ ಹೋಗುತ್ತದೆ ಮತ್ತು ಈ ಜನ್ಮದಲ್ಲಿ ಬೆಳಗುವ ಮತ್ತು ಬೆಳೆಯುವ ಸದಾವಕಾಶದಿಂದ ನಮ್ಮನ್ನು ನಾವೇ ವಂಚಿಸಿಕೊಂಡಂತೆ ಆಗುತ್ತದೆ ಎಂದು ಮಾನ್ಯ ಶ್ರೀ ಡಿ ವಿ ಗುಂಡಪ್ಪನವರು ತಮ್ಮ ಕಗ್ಗ ಐನೂರ ಎಪ್ಪತ್ತೆರಡರಲ್ಲಿ ತಿಳಿಸಿದ್ದಾರೆ ನಮಸ್ಕಾರ